Hey there. Subscribe to my channel. And also press this bell icon. So you never miss any new updates cause whenever we upload new videos. ನಮಸ್ಕಾರ, ನನ್ನ ಹೆಸರು ಸುನೀಲ್ ಶಿರ್ವಾಳ ಅಂತೇಳಿ. ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇದೊಂದು ಡ್ರೋನ್ ಚಾಲಿತ ಸಿಂಪರಣ ಯಂತ್ರ. ಸೊ ಜನರಲ್ ಆಗಿ ನಾವು ಡ್ರೋನ್ಗೆ ಫೋಟೋಗ್ರಾಫಿಗೋಸ್ಕರ ಯೂಸ್ ಮಾಡ್ತಾ ಇದ್ದೇವೆ. ಬಟ್ ಈಗ ಏನಂತಂದ್ರೆ ಹೊಸ ಇನೋವೇಷನಲ್ಲಿ ಒಂದು ಸ್ಪ್ರೇಯಿಂಗ್ ಯೂನಿಟ್ ಅಂದರೆ ಸಿಂಪರಣೆ ಮಾಡೋಕ್ಕೋಸ್ಕರ ನಾವು ಡ್ರೋನ್ ಕೂಡ ಬಳಸ್ಬೋದು. ಅಗ್ರಿಕಲ್ಚರಲ್ ಅನ್ನೋಸ್ಕರ ಇದನ್ನು ತಯಾರಿಸ್ತೀವಿ. ಇದು ಬಂದು ಒಂದು ಕಂಪ್ಲೀಟ್ಲಿ ಆಟೋನೋಮಸ್ ಅಂತ ಹೇಳ್ತೀವಿ. ಅಂದರೆ ಒಂದ್ಸಾರಿ ನಾವು ನಮ್ಮ ಫೀಲ್ಡನ್ನು ಜಿ ಪಿ ಎಸ್ ಮುಖಾಂತರ ಮ್ಯಾಪಿಂಗ್ ಮಾಡಿಕೊಂಡು ನಾವು ಸಾಫ್ಟ್ವೇರಿಗೆ ಓಕೆ ಕೊಟ್ಟರೆ ಆಟೋಮೆಟಿಕ್ಕಾಗಿ ಎಲ್ಲ ಫೀಲ್ಡ್ ಕವರ್ ಮಾಡಿಕೊಂಡು ಇದು ಸ್ಪ್ರೇ ಮಾಡ್ಕೊಂಡು ಬಂದು ತಮ್ಮ ಒರಿಜಿನಲ್ ಜಾಗಕ್ಕೆ ಬಂದು ನಿಲ್ಲುತ್ತೆ. ಆಮೇಲೆ ಇದನ್ನು ರನ್ ಮಾಡೋಕ್ಕೋಸ್ಕರ 4 ಬ್ಯಾಟ್ರಿ ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಇದು ಚಾರ್ಜೆಬಲ್ ಬ್ಯಾಟ್ರಿ, ಕರೆಂಟಿಂದ ನಾವು ಚಾರ್ಜ್ ಮಾಡ್ಬೋದು. ಒಂದ್ಸಾರಿ ಕಂಪ್ಲೀಟಾಗಿ ಚಾರ್ಜ್ ಮಾಡಿದ್ರೆ ಇದು 40 ನಿಮಿಷ ವರ್ಕ್ ಮಾಡುತ್ತೆ. ಆಮೇಲೆ ಇದ್ರದ್ದು ಪೇಲೋಡ್ ಕೆಪಾಸಿಟಿ ಅಂದರೆ ಎತ್ತುವ ಸಾಮರ್ಥ್ಯ ಅಂತಂದರೆ 20 ಲೀಟರ್ ಔಷಧಿನ ಇದು ಎತ್ಕೊಂಡು ಹೋಗಿ ಸ್ಪ್ರೇ ಮಾಡ್ಕೊಂಡು. ಸರ್, ಮೇಲ್ಕ್ ಹೋದ್ಮೇಲೆ ಇದೆ ಯಾವ್ರ ಎಷ್ಟು ರೇಂಜಲ್ಲಿ ಕೆಲಸ ಮಾಡುತ್ತೆ ಸರ್? ಅದು 20 ಲೀಟರ್. ಇದರಲ್ಲಿ ಸೆಟ್ ಮಾಡ್ಬೇಕಾ ಸರ್ ಇದು ಲೊಕೇಶನ್? ಕಂಪ್ಲೀಟ್ ಸೆಟ್ ಮಾಡ್ಬೋದು. ಸರ್, ಅದು ಡಿಪೆಂಡ್ ಸರ್, 45 ಮಿನಿಟ್ಸ್ ವರೆಗೂ ಬರುತ್ತೆ. 45 to 1 hour ವರೆಗೂ ಲೋಡ್ ಕೆಪಾಸಿಟಿ ಮೇಲೆ ಬ್ಯಾಟ್ರಿ ಒಂದ್ಸರಿ ಫುಲ್ ಚಾರ್ಜ್ ಆಗುತ್ತೆ. ಸ್ಪ್ರೇ ನೋಸಲ್ ಅಡ್ಜಸ್ಟೇಬಲ್ ಇದೆ ಸರ್, ಅಡ್ಜಸ್ಟ್ ಮಾಡ್ಕೋಬಹುದು ನಾವು. ಎಷ್ಟೆಷ್ಟು ಇಡ್ಬೋದು ಅಂತಂದ್ರೆ ಅಡ್ಜಸ್ಟೇಬಲ್ ಸ್ಪ್ರೇ ನೋಸಲ್ ಸರ್. ಈಗ ಪ್ರೆಸೆಂಟ್ಲಿ ಈಗಿರೋದು 2.5 meter ತನಕ ಸ್ಪ್ರೇ ಆಗುತ್ತೆ. ಇದು ಪ್ರೊಟೋಟೈಪ್ ಸರ್, ಫಸ್ಟ್ ಮಾಡಲ್ ಇದು. ಸೊ 19 lakh ಖರ್ಚಿದೆ, 19 lakhs ಆಗಿದೆ. ಬಟ್ ಒನ್ಸ್ ಇಟ್ ಇಸ್ ಕಮರ್ಷಿಯಲೈಸೇಷನ್ ಆದ ತಕ್ಷಣ ಇದು ಕಡಿಮೆ ಆಗುತ್ತೆ ಕಾಸ್ಟ್, ಮಾಸ್ ಪ್ರೊಡಕ್ಷನ್ ಬರ್ತದೆ. ಸರ್, ಆ ಡ್ರೋನ್ ಎಷ್ಟು ಇದು ಕೆಪಾಸಿಟಿ? ಆ ಡ್ರೋನು 5 liters. 5 liters. ಇದು 20 liter. 20 liter. 20 liter ಕೆಪಾಸಿಟಿ. ಮ್ಯಾಕ್ಸಿಮಮ್ ಹೈಟ್ ಅಲ್ಲಿ ಮ್ಯಾಕ್ಸಿಮಮ್ ಹೈಟ್ ಹೋಗುತ್ತೆ ಇದು, ಮ್ಯಾಕ್ಸಿಮಮ್ ಹೈಟ್ ಪ್ರಾಬ್ಲಮ್ ಇಲ್ಲ. 50 meter 100 meter ವರೆಗೂ ಹೋಗುತ್ತೆ. ಬಟ್ ನಮ್ಮ ರಿಕ್ವೈರ್ಮೆಂಟ್ ಎಷ್ಟಿದೆ ಅಷ್ಟು. ಈ ಕ್ರಾಪಿಂದ ನಾವು ಜನರಲ್ ರೆಕಮೆಂಡ್ ಮಾಡೋದು 2 meter 3 meter ಕ್ರಾಪ್ ಕ್ರಾಪ್ಗಿಂತ ಮೇಲೆ ಸ್ಪ್ರೇ ಮಾಡೋದು ಆ ರೆಕಮೆಂಡೇಶನ್ ಪ್ರಕಾರ ಅಷ್ಟೇ. ಈವನ್ ನಾವು ತೆಂಗಿನ ಮರಕ್ಕೂ ಹೊಡಿಬೋದು, ಅಡಿಕೆ ಮರಕ್ಕೂ ಹೊಡಿಬೋದು, ಪ್ರಾಬ್ಲಮ್ ಇಲ್ಲ, ಹೈಟ್ ರೀಚ್ ಆಗುತ್ತೆ. ಮೇನ್ಲಿ ಇದು ಮಾಡಿರೋದು ಆರ್ಚರ್ಡ್ ಕ್ರಾಪ್ಸಿಗೆ ಅಂತಂದ್ರೆ ಎಲ್ಲೆಲ್ಲಿ ಮ್ಯಾನುವಲ್ ಸ್ಪ್ರೇಯಿಂಗ್ ಇರೋಲ್ಲಿ ಕಷ್ಟ ಇದೆ ಅಲ್ಲಿ ಇದನ್ನು ಉಪಯೋಗಿಸ್ಬೋದು. ಆಮೇಲೆ ಭತ್ತದ ಗದ್ದೆ ಇರ್ಬೋದು, ಗದ್ದೆಗಳಲ್ಲಿ ಒಳಗೆ ಹೊಡಿಯೋಕ್ಕಾಗಲ್ಲ ಅಂತಲ್ಲೆಲ್ಲ ಯೂಸ್ ಆಗುತ್ತೆ. ಏನು ರೇಟ್ ಆಗ್ಬೋದು ಸರ್ ಈಗ? ಸರ್, ಇನ್ನೂ ಪ್ರೊಟೋಟೈಪ್ ಇದು, ಫಸ್ಟ್ ಮಾಡಲ್ ಇರೋದ್ರಿಂದ 19 lakh ಇದೆ. ಒಂದ್ಸರಿ ಮಲ್ಟಿಪ್ಲಿಕೇಶನ್ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಕಡಿಮೆ ಆಗುತ್ತೆ. ನಿಧಾನಕ್ಕೆ ಒಂದು ಬುಡ ಕೈ ಬಿಡೋದು ಈಗ ಏನೇನು ಕಿತ್ತದೆ ಅದನ್ನು ಕಿತ್ತಲ್ಲ ಕಿತ್ತಿಗೆ. ಅಲ್ಲೇ ಇದೆ ನಾನು.
ಎಲ್ಲರೂ ಒಂದೇ ಸಲ ಸರ್. ಡಿಸ್ಕೌಂಟ್ ನೋಡಿ, ಡಿಸ್ಕೌಂಟ್ ಬ್ಯಾಟ್ರಿ 10 ಲಕ್ಷ.